ಬೆಳಗಿನ ಸುಸ್ತನ್ನ ನಿವಾರಿಸೋ 9 ಅತ್ಯುತ್ತಮ ಆಹಾರಗಳ ಬಗ್ಗೆ ನಿಮಗ್ ಗೊತ್ತಾ? ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಆಕ್ಟಿವ್ ಆಗಿರ್ಬೇಕು, ಆದ್ರೆ ಎದ್ದು ತುಂಬಾ ಹೊತ್ತಾದ್ರೂ ಸುಸ್ತು ಆವರಿಸದಂತೆ ಅನ್ನಿಸ್ತಾ ಇರತ್ತೆ ಅಲ್ವಾ? ಸಾಮಾನ್ಯವಾಗಿ ರಾತ್ರಿಯ ನಿದ್ದೆ ಪೂರ್ತಿಯಾಗಿರದೆ ಇದ್ದ ಸಮಯದಲ್ಲಿ ಮುಂಜಾನೆ ಸುಸ್ತು ಆವರಿಸುತ್ತೆ. ಮುಂಜಾನೆ ಸುಸ್ತು ಆವರಿಸೋಕೆ ಹಲವಾರು ಕಾರಣಗಳಿರುತ್ತೆ. ಇದರಲ್ಲಿ ಪ್ರಮುಖವಾಗಿರೋದಂದ್ರೆ ದೇಹದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಎದುರಾಗೋದು. ಇದರಿಂದ ಅಗತ್ಯವಾದ ಪೋಷಕಾಂಶಗಳು ಸಿಗದೇ ಇರೋ ಕಾರಣ ಅಂಗಾಂಗಗಳು ಪೂರ್ಣ ಕ್ಷಮತೆಯಲ್ಲಿ ಕಾರ್ಯನಿರ್ವಹಿಸೋಕೆ ಸೋಲುತ್ತೆ. ಸೊ ಬೆಳಗಿನ ಜಾವ ಆಗ್ತಿರೋ ಈ ಸುಸ್ತನ್ನ ನಿವಾರಿಸೋಕೆ ಕೆಲವು ನೈಸರ್ಗಿಕ ಆಹಾರಗಳು ಇದೆ. ಅದ್ ಯಾವ್ದ್ಯಾವ್ದು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಓಟ್ಸ್ ರವ. ಓಟ್ಸ್ ರವ ಒಂದು ಪರಿಪೂರ್ಣವಾದ ಹಾಗೆ ಪೌಷ್ಟಿಕ ಆಹಾರ. ಈ ಆಹಾರ ಸೇವನೆಯ ಮೂಲಕ ಲಭಿಸೋ ಶಕ್ತಿಯ ಕಾರಣದಿಂದಾಗಿ ನಿಮ್ಮ ನಿತ್ಯದ ಆಹಾರದಲ್ಲಿ ಅಳವಡಿಸಿಕೊಳ್ಳೋದು ಅವಶ್ಯ. ಓಟ್ಸ್ ರವೆಯಲ್ಲಿ ಹೆಚ್ಚಿನ ಪ್ರಮಾಣದ ಕರಗದ ನಾರಿದೆ, ಹಸಿವನ್ನ ಕಂಟ್ರೋಲ್ ಮಾಡುತ್ತೆ. ಅಲ್ಲದೆ ಇದರಲ್ಲಿ ವಿವಿಧ ವಿಟಮಿನ್ಗಳು ಮತ್ತೆ ಖನಿಜಗಳಿರೋದ್ರಿಂದ ರಕ್ತ ಪರಿಚಲನೆ ಸರಿಯಾಗಿ ಆಗತ್ತೆ, ಮೆದುಳಿನ ಕ್ಷಮತೆಯನ್ನ ಹೆಚ್ಚಿಸುತ್ತೆ, ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ತಗ್ಗಿಸಿ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಸುತ್ತೆ, ಜೊತೆಗೆ ಹೃದಯ ಆರೋಗ್ಯವನ್ನ ಕೂಡ ಉತ್ತಮಗೊಳಿಸುತ್ತೆ. ಇನ್ನು ಎರಡನೇದಾಗಿ ಒಣಫಲಗಳು ಅಂದ್ರೆ ಡ್ರೈ ಫ್ರೂಟ್ಸ್. ಒಣಫಲಗಳಲ್ಲಿ ಉತ್ತಮ ಪ್ರಮಾಣದ ಒಮೇಗಾ 3 ಕೊಬ್ಬಿನ ಆಮ್ಲಗಳಿರುತ್ತೆ, ಹಾಗೆ ಇವು ಮುಂಜಾನೆಯ ಸುಸ್ತು ಮತ್ತೆ ಹಸುವಾಗೋದನ್ನ ತಡೆಯುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಬಿ ಕೂಡ ಜಾಸ್ತಿ ಇರೋದ್ರಿಂದ ನರವ್ಯವಸ್ಥೆ ಮತ್ತೆ ಮಾನಸಿಕ ಆರೋಗ್ಯವನ್ನ ಇದು ಉತ್ತಮಗೊಳಿಸುತ್ತೆ, ಏಕಾಗ್ರತೆ ಕೂಡ ಜಾಸ್ತಿ ಆಗತ್ತೆ. ಅಲ್ಲದೆ ಡ್ರೈ ಫ್ರೂಟ್ಸ್ ನಲ್ಲಿ ಕರಗದ ನಾರು ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ತಲೆನೋವು, ಉದ್ವೇಗ ಮತ್ತೆ ಸ್ನಾಯುಗಳ ನೋವನ್ನ ಕೂಡ ನಿವಾರಿಸಿ ಆರೋಗ್ಯವನ್ನ ವೃದ್ಧಿಸುತ್ತೆ. ಇನ್ನು ಮೂರನೇದಾಗಿ ಹಾಲು. ಸಾಮಾನ್ಯವಾಗಿ ಲ್ಯಾಕ್ಟೋಸ್ ಅಸಹಿಷ್ಣುತೆ ಇರೋ ವ್ಯಕ್ತಿಗಳಿಗೆ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳನ್ನ ಸೇವಿಸೋಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ನಿಮ್ಗೆ ಈ ತೊಂದರೆ ಇಲ್ಲದೆ ಇದ್ರೆ ಬೆಳಗಿನ ಸುಸ್ತಿನಿಂದ ರಕ್ಷಣೆ ಪಡೆಯೋಕೆ ಒಂದ್ ಲೋಟ ಬಿಸಿ ಹಾಲು ಕುಡಿಬಹುದು. ಹಾಲಿನಲ್ಲಿರುವ ಅವಶ್ಯಕ ಅಮೈನೋ ಆಮ್ಲಗಳು, ವಿಟಮಿನ್ಗಳು ಹಾಗೆ ಇತರ ಪೋಷಕಾಂಶಗಳು ನಿಮ್ಮ ದೇಹದ ಶಕ್ತಿಯನ್ನ ಹೆಚ್ಚಿಸುತ್ತೆ, ಜೊತೆಗೆ ಚೈತನ್ಯದ ಭಾವವನ್ನ ಮೂಡಿಸುತ್ತೆ. ಹಾಲಿನಲ್ಲಿರೋ ಟ್ರಿಪ್ಟೋಫ್ಯಾನ್ ಎಂಬ ಅಮೈನೋ ಆಮ್ಲ ಮೆದುಳಿನಲ್ಲಿ ಸೆರೋಟಿನಸ್ ಎಂಬ ರಸದೂತವನ್ನ ಹೆಚ್ಚು ಸ್ರವಿಸಲು ನೆರವಾಗುತ್ತೆ. ಇನ್ನು ನಾಲ್ಕನೇದಾಗಿ ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಅತ್ಯುತ್ತಮ ಆಹಾರ. ಈ ಧಾನ್ಯಗಳಲ್ಲಿ ಪ್ರೋಟೀನ್ಗಳು ಮತ್ತೆ ಕಬ್ಬಿಣ ಉತ್ತಮ ಪ್ರಮಾಣದಲ್ಲಿರುತ್ತೆ. ಅಲ್ಲದೆ ದೇಹದ ಶಕ್ತಿಯ ಮಟ್ಟವನ್ನ ಹೆಚ್ಚಿಸೋಕೆ ಉತ್ತಮ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳು ಇದರಿಂದ ಸಿಗತ್ತೆ, ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗುತ್ತೆ. ಇನ್ನು ಐದನೇದಾಗಿ ಬೀಜಗಳು. ಮುಂಜಾನೆಯ ಸುಸ್ತಿನಿಂದ ರಕ್ಷಿಸೋಕೆ ಬೀಜಗಳು ಇನ್ನೊಂದು ಉತ್ತಮ ಆಹಾರ. ಇವುಗಳಲ್ಲಿ ಕಡಿಮೆ ಕ್ಯಾಲೋರಿಗಳು ಇರುತ್ತೆ, ಹಾಗೆ ಒಳ್ಳೆ ಪೋಷಕಾಂಶಗಳಿದ್ದು ಇವು ಹೃದಯದ ಕ್ಷಮತೆ ಮತ್ತೆ ರಕ್ತ ಪರಿಚಲನೆಯನ್ನ ಉತ್ತಮಗೊಳಿಸುತ್ತೆ, ಜೊತೆಗೆ ಮಾನಸಿಕ ಆರೋಗ್ಯವನ್ನ ಕೂಡ ವೃದ್ಧಿಸುತ್ತೆ. ವಿಶೇಷವಾಗಿ ಚಿಯಾ ಸೀಡ್ಸ್ ಅಂದ್ರೆ ಚಿಯಾ ಬೀಜಗಳು ಅಂತ ಏನ್ ಹೇಳ್ತಾರೆ, ಅದು ಮತ್ತೆ ಅಗಸೆ ಬೀಜಗಳಲ್ಲಿ ಈ ಕ್ಷಮತೆ ಜಾಸ್ತಿ ಇರುತ್ತೆ. ಉಳಿದಂತೆ ಸೂರ್ಯಕಾಂತಿ, ಕುಂಬಳ ಮತ್ತೆ ಎಳ್ಳಿನ ಬೀಜಗಳಲ್ಲಿ ಹೆಚ್ಚಿನ ಅಮೈನೋ ಆಮ್ಲ ಮತ್ತೆ ಖನಿಜಗಳಿರುತ್ತೆ. ಇನ್ನು ಡಾರ್ಕ್ ಚಾಕ್ಲೇಟ್. ಬೆಳಗ್ಗೆ ನೀವು ಎದ್ದಾಗ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಇದಕ್ಕೆ ನೀವು ಡಾರ್ಕ್ ಚಾಕ್ಲೇಟ್ ನ ತಿನ್ಬೇಕು. ಇದರಿಂದ ದಿನ ಇಡೀ ಆಕ್ಟಿವ್ ಆಗಿರ್ಬೋದು, ಹಾಗೆ ಇದರಲ್ಲಿರೋ ಕೊಲೆಸ್ಟ್ರಾಲ್ ಮತ್ತೆ ಕಾರ್ಬೋಹೈಡ್ರೇಟ್ಗಳು ದೇಹದ ಎಲ್ಲಾ ಜೀವಕೋಶಗಳಿಗೆ ಶಕ್ತಿ ಕೊಡುತ್ತೆ. ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ನಿಮ್ಮ ಹೃದಯದ ಆರೋಗ್ಯ ಕೂಡ ವೃದ್ಧಿಸುತ್ತೆ. ಇನ್ನು ಏಳನೇದಾಗಿ ಬಾಳೆಹಣ್ಣು. ಬೆಳಗಿನ ಸುಸ್ತನ್ನ ನೀವು ನಿವಾರಿಸ್ಕೋಬೇಕು ಅಂದ್ರೆ ಬಾಳೆಹಣ್ಣು ಒಳ್ಳೆ ಆಹಾರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡ್ಕೊಂಡಿರುತ್ತೆ. ಈ ಅದ್ಭುತ ಹಣ್ಣಿನ ಸೇವನೆಯಿಂದ ನಿಮ್ಮ ತೂಕವನ್ನ ಕೂಡ ಕಂಟ್ರೋಲ್ ಮಾಡಬಹುದು, ಮನೋಭಾವನೆಗಳನ್ನ ಕಂಟ್ರೋಲ್ ಮಾಡಬಹುದು, ಜೊತೆಗೆ ಡೈಜೆಷನ್ ಕೂಡ ಈಸಿಯಾಗತ್ತೆ. ಸೊ ಯಾರೇ ಆಗ್ಲಿ ಬಾಳೆಹಣ್ಣಿಂದ ತೂಕ ಹೆಚ್ಚುತ್ತೆ ಅನ್ನೋ ಹೆದರಿಕೆ ಇರಬಾರ್ದು, ದಿನ ಒಂದೊಂದು ಬಾಳೆಹಣ್ಣು ತಿಂದ್ರೆ ಒಳ್ಳೇದು. ಇನ್ನು ಎಂಟನೇದಾಗಿ ಗ್ರೀನ್ ಟೀ. ಗ್ರೀನ್ ಟೀ ನಲ್ಲಿ ಕೆಫಿನ್ ಮತ್ತೆ ಎಲ್ ಥಿಯಾನೈನ್ ಎಂಬ ಪೋಷಕಾಂಶಗಳ ಸಂಯುಕ್ತ ಇದ್ದು ಇವು ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನ ಕೊಡುತ್ತೆ. ಗ್ರೀನ್ ಟೀ ಬಗ್ಗೆ ನಡೆಸಿದ ಒಂದು ಸಂಶೋಧನೆಯಲ್ಲಿ ನಿಮ್ಮ ಯಾವುದೇ ಒಂದು ಕೆಲಸದ ನಂತರ ಮೆದುಳಿನ ಶಕ್ತಿಯನ್ನ ಹೆಚ್ಚಿಸಬೇಕು ಅಂದ್ರೆ ಗ್ರೀನ್ ಟೀನ ಕುಡಿಬೇಕು, ಇದರಿಂದ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ಕೊನೆಯದಾಗಿ ಒಂಬತ್ತನೇದು ಇಡಿಯ ಗೋಧಿಯ ಬ್ರೆಡ್ ಅಂದ್ರೆ ವೀಟ್ ಬ್ರೆಡ್. ಒಂದ್ ವೇಳೆ ನೀವು ಬೆಳಗಿನ ಜಾವ ಸುಸ್ತಿನಿಂದ ಹೊರಬರಬೇಕು ಅಂದ್ರೆ ನಿಮ್ಮ ಬ್ರೇಕ್ಫಾಸ್ಟ್ ನಲ್ಲಿ ಹೋಲ್ ವೀಟ್ ಬ್ರೆಡ್ ಅಂತ ಏನ್ ಹೇಳ್ತಾರೆ ಅದನ್ನ ತಿನ್ನೋಕೆ ಶುರು ಮಾಡಿ. ಈ ಬ್ರೆಡ್ ತಿನ್ನೋದ್ರಿಂದ ನೀವು ತುಂಬಾ ಹೊತ್ತು ಆಕ್ಟಿವ್ ಆಗಿರ್ಬೋದು, ಜೊತೆಗೆ ಕಾರ್ಬೋಹೈಡ್ರೇಟ್ಗಳು ಇರೋದ್ರಿಂದ ಇದು ಡೈಜೆಷನ್ ಗೆ ಹೆಲ್ಪ್ ಆಗತ್ತೆ. ಈ ಮೂಲಕ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನ ಥಟ್ಟನೆ ಏರೋದನ್ನ ತಡೆಯುತ್ತೆ. ಸೊ ತಿಳ್ಕೊಂಡ್ರಲ್ಲ ಬೆಳಗಿನ ಜಾವದ ಸುಸ್ತನ್ನ ಹೇಗ್ ನಿವಾರಿಸ್ಕೋಬೇಕು, ಏನೆಲ್ಲ ತಿಂದ್ರೆ ಸರಿ ಹೋಗುತ್ತೆ ಅಂತ. ಇದನ್ನೆಲ್ಲ ಮಿಸ್ ಮಾಡದೆ ಫಾಲೋ ಮಾಡಿ.